ಕರೋನಾ ತೀರಾ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ರೆ ಸಾವಿನ ಪ್ರಮಾಣವೂ ಕೂಡ ಅಧಿಕವಾಗ್ತಿದೆ. ಅದರಲ್ಲೂ ಕೂಡ ಸಿನಿರಂಗದ ಮೇಲೆ ವಕ್ರ ದೃಷ್ಟಿ ಬೀರಿದ ಹಾಗೆ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಕೆಲ ನಟರು ಹಾಗೆ ನಿರ್ಮಾಪಕರು ಸಾವನ್ನಪ್ಪಿದ್ರು. ಇದೀಗ ಖ್ಯಾತ ನಟಿಯಾಗಿರುವಂತಹ ಮಾಲಾಶ್ರೀಯವರ ಪತಿ ನಿರ್ಮಾಪಕರಾಗಿರುವಂತಹ ರಾಮು ಕರೋನಾಗೆ ಬಲಿಯಾಗಿದ್ದಾರೆ. ತುಂಬಾ ಆರೋಗ್ಯಯುತರಾಗಿದ್ದಂತಹ ರಾಮು ಇತ್ತೀಚೆಗಷ್ಟೇ ಕರೋನಾ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದ್ರೆ ಹೆಚ್ಚು ಕಡಿಮೆ ಅವರಿಗೆ ಕರೋನಾ ತಗಲಿ 7 ದಿನಗಳಾಗಿತ್ತು. ಆದರೆ ಮನೆಯಲ್ಲಿ ಅವರು ಹೋಮ್ ಐಸೋಲೇಷನ್ ಒಳಗಾಗಿದ್ರು. ಇತ್ತೀಚಿನ ಕೆಲ ದಿನಗಳ ಹಿಂದಷ್ಟೇ, ಅಂದ್ರೆ 3 ದಿನಗಳ ಹಿಂದಷ್ಟೇ ಉಲ್ಬಣಗೊಂಡಂತ ಕಾರಣಕ್ಕಾಗಿ MS ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕರೋನಾ ಉಲ್ಬಣಗೊಂಡು ರಾಮು ವಿಧಿವಶರಾಗಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ರಾಮು ಅವರಿಗೆ ಯಾವುದೇ ಚಿಕ್ಕ ಕೆಟ್ಟ ಹ್ಯಾಬಿಟ್ ಕೂಡ ಇರಲಿಲ್ಲಂತೆ. ಸಿಗರೆಟ್ ಆಗಲಿ ಅಥವಾ ಮದ್ಯ ಸೇವಿಸೋದಾಗಲಿ ಇಂತಹ ಯಾವುದೇ ಹ್ಯಾಬಿಟ್ ಕೂಡ ಇರಲಿಲ್ಲಂತೆ. ಆದರೆ ಕರೋನಾ ಬಂದು ತದನಂತರ ವಿಧಿವಶರಾಗಿದ್ದಾರೆ. ಇದರಿಂದ ಸಾಕಷ್ಟು ಪಾಠವನ್ನು ಕಲಿತುಕೊಳ್ಳೋದಿದೆ. ಎಷ್ಟೇ ದುಡ್ಡಿದ್ರೂ ಕೂಡ ಕರೋನಾ ಬಂದಂಥ ಸಂದರ್ಭದಲ್ಲಿ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದಷ್ಟು ಜನ ಹೇಳ್ತಾರೆ ದುಡ್ಡಿದ್ಬಿಟ್ರೆ ಬದುಕೋದು ಸುಲಭ ಅಂತೇಳಿ. ಆದರೆ ದುಡ್ಡಿಂದ ಮಾತ್ರಕ್ಕೆ ಅವರು ಬದುಕ್ತಾರೆ, ಅವ್ರನ್ನ ಉಳಿಸ್ಕೊಳ್ತೀವಿ ಅನ್ನೋದು ಸುಳ್ಳು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕೋಟಿ ಕೋಟಿ ಹೊಂದಿದಂಥ ನಿರ್ಮಾಪಕ ರಾಮು ಇದೀಗ ವಿಧಿವಶರಾಗುವಂಥ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆಯಿಂದ ರಾಮು ಈ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೂಲತಃ ಕುಣಿಗಲ್ನವರು 1993 ತಮ್ಮ ಕರಿಯರನ್ನು ಆರಂಭಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಸಿನಿಮಾಗಳಿಗೆ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಲಾಕಪ್ ಡೆತ್, AK-47, ಕಿಚ್ಚ, ಕಲಾಸಿಪಾಳ್ಯ, ಗಂಗಾ, ಹೀಗೆ ಸಾಲು ಸಾಲು ಹಿಟ್ಗಳನ್ನು ನೀಡಿದಂಥ ಅಥವಾ ಹಿಟ್ ಸಿನಿಮಾಗಳನ್ನು ನೀಡಿದಂಥ ನಿರ್ಮಾಪಕ ಅಂದರೆ ರಾಮು. ಅದರಲ್ಲೂ ಕೂಡ ಕನ್ನಡದಲ್ಲಿ ಮೊದಲ ಬಾರಿಗೆ 1 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕ ರಾಮು. ಮಾಲಶ್ರೀ ಅವರನ್ನು ಪ್ರೀತಿಸಿ ಮದುವೆಯಾಗಿರ್ತಾರೆ. ಇಬ್ಬರು ಕೂಡ ತುಂಬ ಅನನ್ಯವಾಗಿರ್ತಾರೆ. ಇಬ್ಬರ ನಡುವೆಯೂ ಕೂಡ ಬಹಳ ಆತ್ಮೀಯತೆ, ಬಾಂಧವ್ಯ ಇದೆಲ್ಲವೂ ಕೂಡ ಇತ್ತು. ಇದೀಗ ಮಾಲಶ್ರೀ ಕರೋನಾ ಕಾರಣಕ್ಕಾಗಿ ತಮ್ಮ ಪತಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಸದ್ಯ ಕರೋನಾ ಕಾರಣಕ್ಕಾಗಿ ವಿಧಿವಶರಾಗಿರುವಂತಹ ಕಾರಣಕ್ಕಾಗಿ ಎಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರೋದಿಲ್ಲ. ಬೇರೆ ಸಂದರ್ಭದಲ್ಲಾದರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ. ತುಂಬ ಚಿಕ್ಕ ವಯಸ್ಸಿಗೆ ರಾಮು ಇದೀಗ ವಿಧಿವಶರಾಗಿದ್ದಾರೆ. ಈ ಕಾರಣಕ್ಕಾಗಿ ಹೇಳ್ತಿರೋದು, ಕರೋನಾ ಅನ್ನುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಇದ್ಯಾವುದು ಬೇಡ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗುತ್ತೆ. ಕೋಟಿ ಕೋಟಿ ಹಣ ಇದ್ದರೂ ಕೂಡ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ರಾಮು ಅವರ ಸಾವೇ ಬೆಸ್ಟ್ ಎಕ್ಸಾಂಪಲ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಆರೋಗ್ಯವಂತರಾಗಿದ್ದಂಥವರೇ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಕರೋನಾ ಅಟ್ಯಾಕ್ ಆಗಿ ಸಾವನ್ನಪ್ಪಬಹುದು ಅನ್ನೋದಕ್ಕೂ ಕೂಡ ರಾಮು ಅವರು ಬೆಸ್ಟ್ ಎಕ್ಸಾಂಪಲ್. ತುಂಬ ತುಂಬ ಹೆಲ್ದಿಯಾಗಿದ್ದಂಥ ರಾಮು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಮಾಲಶ್ರೀ ಮತ್ತು ರಾಮು ಅವರದು ತುಂಬ ಸುಂದರವಾದಂತಹ ಕುಟುಂಬ. ಓರ್ವ ಹೆಣ್ಣು ಮಗಳು, ಓರ್ವ ಗಂಡು ಮಗ, ಹಾಗೆ ಚಿಕ್ಕದಾದಂತಹ ಕುಟುಂಬ ಬಹಳ ಚೊಕ್ಕದಾಗಿ ಸಾಗ್ತಾ ಇತ್ತು. ಒಂದು ಕಡೆಯಿಂದ ರಾಮು ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ರೆ ಮಾಲಶ್ರೀ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತಗೊಂಡಿದ್ರು ಕೂಡ ಒಂದಷ್ಟು ಸಿನಿಮಾಗಳನ್ನು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಮೂಲಕ ಬಹಳ ಅಚ್ಚುಕಟ್ಟಾಗಿ ಸಂಸಾರ ನಡೀತಾ ಇತ್ತು. ಇದೀಗ ರಾಮುವನ್ನು ಕಳೆದುಕೊಂಡು ಅವರ ಮಕ್ಕಳು ಹಾಗೆ ಪತ್ನಿ ಮಾಲಾಶ್ರೀ ಅನಾಥರಾಗಿದ್ದಾರೆ. ಈ ಕಾರಣಕ್ಕಾಗಿ ಹೇಳ್ತಿರೋದು, ಕರೋನಾದಿಂದ ಆದಷ್ಟು ಎಚ್ಚರವಾಗಿರಿ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು ಅಂತ.